ಎಸಿನೋ ಸಂಜನಾ ಡ್ರಗ್ಸ್ ಸೇವನೆ ಸಾಬೀತಾಗಿದೆ ಕಣ್ಣೀರು ಹಾಕಿದ್ದಾರೆ ಸಂಜನಾ ಗಲ್ರಾನಿ ಅವರ ತಾಯಿ ರೇಷ್ಮಾ ಡ್ರಗ್ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತ ಕಣ್ಣೀರನ್ನ ಹಾಕಿದ್ದಾರೆ ಪಾಪ ಸಂಜನಾ ಈಗಾಗಲೇ ತುಂಬಾ ನೊಂದಿದ್ದಾರೆ ನಮಗೇನು ಆ ಬಗ್ಗೆ ಗೊತ್ತಿಲ್ಲ ನಮ್ಮನ್ನ ಬಿಟ್ಟುಬಿಡಿ ಕಣ್ಣೀರು ಹಾಕಿದ್ದಾರೆ ಈ ರೀತಿಯಾಗಿ ಸಂಜನಾ ತಾಯಿ ರೇಷ್ಮಾ ಸಂಜನಾ ಡ್ರಗ್ಸ್ ಕೇಸ್ ನಿಂದ ಹೊರ ಬಂದಿದ್ದಾಳೆ ನಮಗೆ ಯಾರು ಯಾವ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಸಂದರ್ಭದಲ್ಲಿ ಸಂಜನಾ ಗಲ್ರಾಣಿ ಅವರ ತಾಯಿ ಕಣ್ಣೀರು ಹಾಕಿರುವಂತದ್ದು ಏನು ಕ್ಯಾ ಬೋಲ್ತೇ ಆಪ್ಕು ಹಿಂದಿ ಮಾಲೂಮ್ ಹೈ ಮೌತ್ ಕೆ ಮುಂಹ್ ಮೇ ಜಾಕೆ ಮೇರಿ ಬೇಟಿ ವಾಪಸ್ ಆಯಿ ಹೈ ಮೆಹರಬಾನಿ ಕರ್ಕೆ ಮುಂಹ್ ಮೇ ಬಸ್ ದುಆ ಕರೋ ವೋ ಅಚ್ಛಾ ಹೋ ಬಸ್ ಆಪ್ಕಾ ಬೇಟಿ ಏ ಅಲ್ಲಾ ಛೋಟು ಬಾ ಏ ಲೋ ಸುನ್ನಿ ಕೆ ಮುಂಹ್ ಮೇ ಜಾಕೆ ಮೇರಿ ಬೇಟಿ ವಾಪಸ್ ಆಯಿ ಹೈ ಮೆಹರಬಾನಿ ಕರ್ಕೆ ಮುಂಹ್ ಮೇ ಬಸ್ ದುಆ ಕರೋ ವೋ ಅಚ್ಛಾ ಹೋ ಬಸ್ ಆಪ್ಕಾ ಬೇಟಿ ಏನು ಕ್ಯಾ ಬೋಲ್ತೇ ಆಪ್ಕು ಹಿಂದಿ ಮಾಲೂಮ್ ಹೈ ಮೌತ್ ಕೆ ಮುಂಹ್ ಮೇ ಜಾಕೆ ಮೇರಿ ಬೇಟಿ ವಾಪಸ್ ಆಯಿ ಹೈ ಮೆಹರಬಾನಿ ಕರ್ಕೆ ಮುಂಹ್ ಮೇ ಬಸ್ ದುಆ ಕರೋ ವೋ ಅಚ್ಛಾ ಹೋ ಬಸ್ ಆಪ್ಕಾ ಬೇಟಿ ಎಸ್ ಆ ಗಮನಿಸ್ತಾ ಇದೀವಿ ಎಫ್ ಎಸ್ ಎಲ್ ವರದಿಯ ಪ್ರಕಾರ ಇವರು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು ಅನ್ನೋದು ಈಗ ಕನ್ಫರ್ಮ್ ಆಗಿದೆ ಪಕ್ಕಾ ಆಗಿದೆ ಇವರು ಅಂದರೆ ರಾಗಿಣಿ ದ್ವಿವೇದಿ ಮತ್ತು ಸಂಜನಾ ಗಲ್ರಾಣಿ ಇಬ್ಬರು ಕೂಡ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು ಅನ್ನೋ ಒಂದು ವರದಿಯನ್ನು ಇವತ್ತು ಎಫ್ ಎಸ್ ಎಲ್ ಬಿಡುಗಡೆ ಮಾಡಿದೆ ಇದಾದ ಬಳಿಕ ಈಗ ಇವರನ್ನು ಅರೆಸ್ಟ್ ಮಾಡುವ ವಿಚಾರವೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸಹಜವಾಗಿ ಈ ಒಂದು ಪ್ರಕರಣದಲ್ಲಿ ಮತ್ತೊಮ್ಮೆ ಅರೆಸ್ಟ್ ಆಗುವಂಥ ಆತಂಕದಲ್ಲಿ ಈಗ ಸಂಜನಾ ಗಲ್ರಾಣಿ ಜೊತೆಗೆ ರಾಗಿಣಿ ದ್ವಿವೇದಿ ಇದ್ದಾರೆ ಇದೇ ಒಂದು ವಿಚಾರವನ್ನು ಈಗ ಸಂಜನಾ ಅವರ ತಾಯಿ ತಾಯಿಗೆ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಇಲ್ಲಿ ಕಣ್ಣೀರು ಹಾಕಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ ನಮಗೇನೂ ಗೊತ್ತಿಲ್ಲ ಸಂಜನಾ ಡ್ರಗ್ ಕೇಸ್ನಿಂದ ಈಗ ತಾನೇ ಹೊರಗೆ ಬಂದಿದ್ದಾಳೆ ನಮಗೆ ಯಾರೂ ಕೂಡ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕಣ್ಣೀರು ಹಾಕಿ ಮಾತನಾಡಿದ್ದಾರೆ